ಮಿಥುನ ರಾಶಿ ಅತ್ಯಂತ ಶುಭಕರವಾದಂತಹ, ಅತ್ಯಂತ ಮಂಗಳಕರವಾದಂತಹ ವರ್ಷ ಇದು ಅಂದರೆ ತಪ್ಪಾಗಲ್ಲ. ಗ್ರಹಗಳ ಒಂದು ಅನುಗ್ರಹ, ವರ್ಷದ ಬಹುಭಾಗ ತಮಗೆ ಅನುಕೂಲಕರವಾಗಿದೆ. ಒಂದೆರಡು ತಿಂಗಳನ್ನು ಸಣ್ಣ ಪುಟ್ಟ ಮಾನಸಿಕ ಕ್ಲೇಶಗಳು, ಉದರಬೇನೆ ಅಥವಾ ರಾಂಗ್ ಡಯಾಗ್ನೇಸ್, ತಪ್ಪು ನಿರ್ಣಯ ವೈದ್ಯಕೀಯದಿಂದ ಆಗಿ ಒಂದಿಷ್ಟು ಸಮಸ್ಯೆಗಳು ಕಂಡುಬರೋದರ ಹೊರತಾಗಿ ಬೇರೆ ಎಲ್ಲ ರೀತಿಯಲ್ಲೂ ವೈದ್ಯಕೀಯ ವಿದ್ಯಾರ್ಥಿಗಳು, ಲ್ಯಾಬೊರೇಟರಿ ವಿದ್ಯಾರ್ಥಿಗಳು, ಫಾರ್ಮಾಸ್ಯುಟಿಕಲ್ ವಿದ್ಯಾರ್ಥಿಗಳು, ವೈದ್ಯರು ಮತ್ತು ಫಾರ್ಮಾ ಕಂಪ್ನಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು, ಫಾರ್ಮಾಸಿಸ್ಟು, ಮೆಡಿಕಲ್ ಶಾಪ್ ಇಟ್ಟಿರ್ತಕ್ಕಂಥವ್ರು, ಇಂಥವ್ರಿಗೆ ಭಾಳ ಅನುಕೂಲಕರವಾದಂಥ ವರ್ಷ ಇದು. ಜೊತೆಗೆ ಪ್ರಪಂಚದ ನಾನಾ ಭಾಗಗಳಿಗೆ ಅಂದರೆ ಕನಿಷ್ಠ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಒಂದು 2-4 ದೇಶಗಳಿಗೆ ಸುತ್ತಾಡ್ತಕ್ಕಂಥದ್ದು, ಹೊಸ ಹೊಸ ವ್ಯಕ್ತಿಯ ಪರಿಚಯ, ಹೊಸ ಸಂಸ್ಥೆಯ ಜೊತೆಗೆ ಸಂಬಂಧ ಮತ್ತು ಅರ್ಹ ವ್ಯಕ್ತಿಗಳಿಗೆ ಕಲ್ಯಾಣ ಯೋಗ ಮತ್ತು ಗುರು ಹಿರಿಯರ ಜೊತೆಗೆ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಮಂಗಳ ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಹೋಮ ಹವನಗಳನ್ನು ಏರ್ಪಾಟು ಮಾಡಿ ಅವರ ಒಂದು ದೇವತಾನುಗ್ರಹ ಪಡೀತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ವರ್ಷ ತಮಗೆ ಕಂಡುಬರುತ್ತೆ. ಸ್ವಂತ ಮನೆ ಅಥವಾ ಫ್ಲಾಟ್ ಖರೀದಿ ಮಾಡಬೇಕು ಅಂತೇನು ಯೋಚನೆ ಮಾಡಿಕೊಂಡಿದ್ದೀರಾ? ಅದು ಈ ವರ್ಷ ನೆರವೇರೋದ್ರಲ್ಲಿ ಅನುಮಾನವೇ ಇಲ್ಲ. ಸ್ವಂತ ಆಸ್ತಿ ಆಗುತ್ತೆ, ಜೊತೆಗೆ ವಾಹನ ಮತ್ತು ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ. ಈಗ ಬರತಕ್ಕಂಥ ವರಮಾನಕ್ಕಿಂತಲೂ ಸುಮಾರಾಗಿ 50-80% ಸಂಬಳ ಜಾಸ್ತಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ. ಹೊರದೇಶದಲ್ಲಿ ಉದ್ಯೋಗ, ಇರತಕ್ಕಂಥ ಸ್ಥಳದಿಂದ ಬಹಳ ದೂರ ಪೂರ್ವ ಪ್ರಯಾಣ. ಪೂರ್ವ ಪ್ರಯಾಣ ಅಂತಂದರೆ ಇರತಕ್ಕಂಥ ದೇಶದಿಂದ ಪೂರ್ವ ದಿಕ್ಕಿಗೆ ಇರತಕ್ಕಂಥ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಉದ್ಯೋಗ ಮಾಡತಕ್ಕಂಥದ್ದು, ಇದಿಷ್ಟು ಕೂಡ ಈ ವರ್ಷ ಕಂಡುಬರುತ್ತೆ. ಇನ್ನು ತಮಗೆ ಹೆಚ್ಚಿನ ನೆಮ್ಮದಿ ಮತ್ತು ತೃಪ್ತಿ ಬೇಕಾಗಿ, ಆರೋಗ್ಯದಲ್ಲಿ ಇನ್ನೇನು ಸಮಸ್ಯೆಗಳು ಬರದೇ ಇರೋದಕ್ಕೆ ತಾವು ಈ ವರ್ಷ ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನ ಮತ್ತು ವಿಷ್ಣು ದೇವಾಲಯಗಳಲ್ಲಿ ಅರ್ಚನೆ, ತುಳಸಿ ಅರ್ಚನೆ ಮಾಡಿಸಿ ಅತ್ಯಂತ ಮಂಗಳಕರವಾಗಿ ತೃಪ್ತಿಕರವಾಗಿರುತ್ತೆ. ರೈತರಿಗೆ, ಅದರಲ್ಲೂ ಕೂಡ ಹೂವಿನ ಬೆಳೆಗಾರರು, ಪುಷ್ಪೋದ್ಯಮಿಗಳು, ಬಹಳಷ್ಟು ಲಾಭದಾಯಕವಾದಂಥ ವರ್ಷ ಇದಾಗಿರುತ್ತೆ ಅನ್ನೋದ್ರಲ್ಲಿ ಅನುಮಾನವಿದೆ.